ಎಷ್ಟು ದಿವಸದಿಂದ ನಡೀತಿದೆ ಈ ಕಣ್ಣ ಮುಚ್ಚಾಲೆ? ಕೇಳೆ, ಯಾಕೆ ಹೋಗಿದ್ದೆ ಅವನನ್ನ ಮೀಟ್ ಮಾಡಕ್ಕೆ? ಅಂತದೇನಿಲ್ಲಮ್ಮ, ದೇವ್ ತನ್ ಮಾಡಿರೋ ತಪ್ಪಿಗೆ ಸಾರಿ ಕೇಳಕ್ ಕಾಲ್ ಮಾಡಿದ್ರು ಅಷ್ಟೇ. ಅಷ್ಟೇನಾ, ಬೇರೇನು ಇಲ್ವಾ? ನಿಜವಾಗ್ಲೂ ಏನಿಲ್ಲಮ್ಮ. ಸುಳ್ಳು ಹೇಳಿದ್ರೆ ಕೊಂದ ಹಾಕ್ಬಿಡ್ತೀನಿ. ನಿಜ ಹೇಳು, ಪಾರ್ಕಲ್ಲಿ ಏನೇನ್ ನಡೀತು ಅಂತ? ನಾನೇನ ಕಣ್ಣಾರೆ ಎಲ್ಲ ನೋಡಿದ್ದೀನಿ ಕಣೆ. ಮದುವೆ ಆಗಿರೋ ಗಂಡಸನ ರೋಡಲ್ಲೇ ಹೋಗಿ ತಪ್ಕೊಂಡಿಯಲ್ಲ, ಮಾನ ಮರ್ಯಾದೆ ಇದೆಯೇನೇ ನಿನಗೆ? ಬೊಗಳೆ, ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ಅಮ್ಮ, ನಿಜ ಅಮ್ಮ, ಅವ್ರು ನಿನ್ನೆ ವಿಡಿಯೋ ಕಾಲ್ ಮಾಡಿ ನಿನ್ನ ಪ್ರೀತಿ ಒಪ್ಕೊಂಡಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಅಂತ ಅಂದ್ರು. ನನಗ್ ಭಯ ಆಯ್ತು, ಅದಕ್ಕೆ ಮೀಟ್ ಮಾಡಕ್ ಹೋಗಿದ್ದೆ. ಅಮ್ಮ, ನೀನ್ ಅವನನ್ನ ಮೀಟ್ ಮಾಡಕ್ ಹೋಗಿದ್ದೆ, ಅವನ್ ನಿನ್ನ ನಂಬೋ ತರ ಮರಳು ಮಾಡಿ ನಿನ್ನ ಕಳಿಸ್ದ, ನೀನ್ ಅದನ್ನ ನಂಬ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ನೀನ್ ಹೀಗೆಲ್ಲ ನಡ್ಕೊಂಡ್ರೆ ಸಮಾಜದಲ್ಲಿ ಎಂತ ಬೆಲೆ ಸಿಗುತ್ತೆ ಅಂತ ನಿನ್ಗೇನಾರು ಪರಿಜ್ಞಾನ ಇದೆಯೇನೆ? ಅವನಿಗೆ ಮದ್ವೆ ಆಗಿದೆ, ಹೋಗಿ ಹೋಗಿ ಮದ್ವೆ ಆಗಿರೋನ್ನ ಪ್ರೀತಿ ಮಾಡ್ತೀನಿ ಅಂತಿದ್ಯಲ್ಲ, ಇದನ್ನ ಯಾರಾದ್ರೂ ಪ್ರೀತಿ ಅಂತಾರೇನೆ? ಇದನ್ನ ಯಾರಾದ್ರೂ ಪ್ರೀತಿ ಅಂತಾರ? ಇದನ್ನ ಸಮಾಜ ಒಪ್ಪುತ್ತ? ಅಕ್ಕಪಕ್ಕದವ್ರಿಗೆ ಎಂತ ಒಂದ್ ವಿಷಯ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀನ್ ಹೀಗ್ ಮಾಡ್ಬಿಟ್ಟು ಬಂದಿದ್ಯಲ್ಲ, ನಾವ್ ತಲೆ ಎತ್ಕೊಂಡು ಹೇಗೆ ತಿರ್ಗಾಡೋದು? ಮೋಸ್ಕಾರ ಅವನು ನನ್ ಮಗಳು ತಲೆ ಕೆಡಿಸಿ ಅವಳ ಜೀವನನೇ ಹಾಳು ಮಾಡೋಕ್ ಹೊರಟಿದ್ದಾರೆ. ನಾನಂತೂ ಅವನನ್ನ ಸುಮ್ನೆ ಬಿಡಲ್ಲ. ಅಮ್ಮ ಪ್ಲೀಸ್, ಅಮ್ಮ ನಿನ್ ಕೈ ಮುಗಿತೀನಿ, ಅವ್ರಿಗೆ ಏನು ಮಾಡ್ಬೇಡಿ, ದೇವ್ ತುಂಬಾ ಒಳ್ಳೆಯವನು. ಮುಚ್ಚೆ ಪಾಯ್ನ. ಇದೆಲ್ಲ ನಾವೇ ಕ್ಲೀನ್ ಮಾಡ್ಬೇಕಾ? ಇಲ್ಲ, ಪಕ್ಕದ ಮನೆಯವ್ರನ್ನ ಕರೆಸ್ಲ? ಅಲ್ಲ ಅಕ್ಕ, ಅಟ್ಲೀಸ್ಟ್ ಕೆಲ್ಸದವ್ರಿಗಾದ್ರೂ ಹೇಳ್ಬೋದಲ್ವಾ? ಅಜ್ಜಿ ಹೇಳಿದ್ರಲ್ವಾ ಅತ್ತೆ ಮಾಡಿದನ್ನ ಸೊಸೆನೆ ಕ್ಲೀನ್ ಮಾಡ್ಬೇಕು ಅಂತ. ಯಪ್ಪ, ಇದೋಗಿರೋ ವಾಸನೆ ಬೇರೆ. ಹೋಗ್ಲಿ ಬಿಡಿ, ಗಬ್ಬು ವಾಸನೆ, ಬೇಗ ಬೇಗ ಕ್ಲೀನ್ ಮಾಡ್ಬಿಡೋಣ. ಇರು, ಈಗ್ಲೇ ಬೇಡ, ನಾ ಹೇಳದ್ಮೇಲೆ ಶುರು ಮಾಡು. ಏನಕ್ಕ ನೀವು ಕ್ಲೀನ್ ಮಾಡೋಣ ಅಂದ್ರೆ ಬೇಡ ಅಂತಿದ್ದೀರಾ, ಕೆಲ್ಸದವ್ರಿಗೆ ಹೇಳಿ ಕ್ಲೀನ್ ಮಾಡ್ಸೋಣ ಅಂದ್ರೆ ಅದಕ್ಕೂ ಬೇಡ ಅಂತಿದ್ದೀರಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಶುರು ಮಾಡು. ಶುರು ಮಾಡು. What the hell is this? ಅಡುಗೆ ಮನೆಯನ್ನು ಹೀಗೆ ಇಟ್ಕೊಳ್ಳೋದು? ಇದು ನಮಗೆ ಊಟ ಕೊಡೋ ಜಾಗ, ಇದಕ್ಕೆ ಅದರದೇ ಆದಂತ ಒಂದು ಮರ್ಯಾದೆ ಇದೆ, ಗೊತ್ತಿಲ್ಲ ನಿಮ್ಗೆ? ನಮಗ್ ಗೊತ್ತು, ಆದ್ರೆ ಪಾಕ ಪ್ರವೀಣ ಏಜೆ ಅವ್ರ ಧರ್ಮ ಪತ್ನಿ ಲೀಲಾದೇವಿ ಅವರು, ಅವ್ರಿಗೆ ಗೊತ್ತಿಲ್ವಲ್ಲ ಅವ್ರು ಮಾಡಿರೋ ಅವಾಂತರ. ಈಗ ಅಡಿಗೆ ಮನೆ ಅಧಿಕಾರ ನಮ್ ಕೈಯಲ್ಲಿಲ್ವಲ್ಲ ಏಜೆ, ಈಗಿಲ್ಲಿ ಏನ್ ಬೇಕಿದ್ರು ಆಗತ್ತೆ. ಇದು ನಮ್ ಮುದ್ದಿನ ಅತ್ತೆ ಫಸ್ಟ್ ಟೈಮ್ ಅಡಿಗೆ ಮಾಡೋದಕ್ ಹೋಗಿ ಮಾಡಿದ್ರೆ ಸೈಡ್ ಎಫೆಕ್ಟ್ ಇದು ಏಜೆ. ನೀವು ಬರೋ ಮುಂಚೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ, ಅಷ್ಟ್ರಲ್ಲಿ ನೀವು ಬಂದು ನೋಡ್ಬಿಟ್ರಿ. ಇದೇ ಕಾರಣಕ್ಕೆ ಏಜೆ ನಾನು ಅವ್ರಿಗೆ ಈ ಮನೆ ಅಧಿಕಾರ ಕೊಡೋದಕ್ಕೆ ಒಪ್ಪಲಿಲ್ಲ. ಇದು ನಮಗೆ ಅನ್ನ ಕೊಡೋ ಜಾಗ, ದೇವ್ರ ಮನೆ ಇದ್ದ ಹಾಗೆ. ಇದಕ್ಕೆ ಈ ಸ್ಥಿತಿ ಬಂತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ತಕ್ಕದ್ ಕಿಲಾಡಿ ನೀವು, ಲೀಲಾ ಬಿಟ್ ಬಾಣನ ಅವಳಿಗೆ ವಾಪಸ್ ತಿರುಗಿಸ್ಬಿಟ್ರಿ. ಏಜೆ ಇವಾಗ ಅವಳನ್ನ ರುಬ್ತಾರೆ ಗ್ರೈಂಡರ್ ಹಾಕೊಂಡು. ಹಾ ಲೀಲಾ, ಮೇಕಪ್ ಇಲ್ದೆ ಮಿಣಮಿಣ ಅಂತ ಮಿಂಚ್ತಾ ಇದ್ಯಾ, ಆ ದೇವ್ರು ಜಗತ್ತಲ್ಲಿರೋ ಬ್ಯೂಟಿ ಎಲ್ಲ ನಿಂಗೊಬ್ಳಿಗೆ ಕೊಟ್ಬಿಟ್ಟಿದ್ದಾನೆ, ಪಕ್ಕ ಹೀರೋಯಿನ್ ಮೆಟೀರಿಯಲ್ ನೀನು.
ಸೀರಿಯಲ್ ಸ್ಟಾರ್ ಆಗ್ಬೇಕಿದ್ದವಳು ನೀನು, ಇಲ್ಲೇನ್ ಮಾಡ್ತಿದ್ಯಾ? ನೋ ಲೀಲಾ ನೋ, ನೀನು ಮೈ ಮರಿಬೇಡ. ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅಲ್ಲ ವಿಮೆನ್ ಪರ್ಫೆಕ್ಟ್. ಬಿ ದ ಚಾಂಪಿಯನ್ ಲೀಲಾ, ಬಿ ದ ಚಾಂಪಿಯನ್. ಹೌದು, ಪ್ರಾಕ್ಟಿಸ್ ಎಲ್ಲಿ ಶುರು ಮಾಡ್ಲಿ, ಯಾರಿಂದ ಶುರು ಮಾಡ್ಲಿ? ಹಾ, ನಮ್ ಸೌಂದರ್ಯದ ಗಣಿ ಸೌಂದರ್ಯ ಇಂದ ಶುರು ಮಾಡೋಣ. ಬಚ್ಚೆ ದುರ್ಗಾಷ್ಟಮಿ ರೋಜು ನಿನ್ನ ಚಂಪ ಕಪ್ಪೋತೆ ನಾ ಪೇರು ನಾಗವಲ್ಲಿ ಕಾದು ರಾ. ಅಯ್ಯೋ ಏಜೆ, ಏನ್ ನಿಂದು ಹುಚ್ಚಾಟ? ಅದು ನಾಗವಲ್ಲಿ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಮಾಡ್ತಾ ಇದ್ದೆ. ನಾನು ಈಗ ನೀನ್ ಆಡ್ತಿದ್ಯಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಕಿಚನ್ ಬಗ್ಗೆ ಮಾತಾಡ್ತಾ ಇರೋದು. ಏನ್ ಅನ್ಕೊಂಡಿದ್ಯಾ ನೀನು? ಅದನ್ನ ನೋಡಿದ್ರೆ ಯಾವನಾರ ಅಡಿಗೆ ಮಾಡೋ ಜಾಗ ಅಂತ ಹೇಳ್ತಾರ? ಅದನ್ನ ನಿಮ್ಗೊಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನಿಮ್ ಮನೇಲಿ ಹೀಗೆ ಇಟ್ಕೋತೀರ ನೀವು? ಇಷ್ಟು ಗಲೀಜು. ಏಯ್, ನಿನಗ್ ಬೈತಾ ಇದ್ರೆ ಏನ್ ಮಾಡ್ತಾ ಇದೀಯ? ಲೆಕ್ಕ ಹಾಕ್ತಿದ್ದೀನಿ. ಏನ ಅವತ್ ನಿಮ್ ಸೂಟ್ಗಳನ್ನ ಮುಟ್ಟೆ ಅಂತ ಎಲ್ಲಾ ಸೂಟ್ನು ಸುಟ್ಟ ಹಾಕ್ಬಿಟ್ರಲ್ಲ, ಇವತ್ ಅಡ್ಗೆ ಮನೇಲಿ ನೀವ್ ಬಳಸೋ ಎಷ್ಟೋ ಐಟಮ್ಸ್ ನ ಮುಟ್ಬಿಟ್ಟಿದೀನಿ. ಅದ್ ಯಾವ್ಯಾವ ಐಟಮ್ಸ್ ನ ಸುಟ್ಟ ಹಾಕ್ತೀರಾ ಅಂತ ಲೆಕ್ಕ ಹಾಕ್ತಿದ್ದೀನಿ. ನೋಡು, ನನಗೆ ಈ ಮನೆ, ಅದರಲ್ಲೂ ಅಡುಗೆ ಮನೆ, ನಾನ್ ತುಂಬಾ ಪ್ರೀತಿಸೋ ಜಾಗ. ಅದು ಬರೀ ಅಡುಗೆ ಮಾಡ್ಕೊಂಡು ತಿನ್ನೋ ಜಾಗ ಅಲ್ಲ, ಈ ಮನೆ ಕೇಂದ್ರ ಬಿಂದು. ನನ್ನ ಪಾಲಿಕೆದು ದೇವ್ರ ಮನೆ ಇದ್ದಾಗ ಇನ್ನೊಂದ್ಸಲ ನೀನೇನರ ಈ ತರ ಮಾಡ್ದೆ ಏನ್ ಮಾಡ್ತೀರಾ? ಸುಟ್ಟಾಕ್ಬಿಡ್ತೀನಿ. ಏನ್ ಸುಟ್ಟಾಕ್ತೀರಾ? ಇನ್ನೊಂದ್ಸಲ ನೀನ್ ಹೀಗೇನಾರ ಮಾಡಿದ್ರೆ ನಾನ್ ಏನೇನ್ ಸುಡ್ತೀನಿ ಅಂತ ನೀನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಆ ಮನ್ಸಿಂಗೆ ಕೋಪ ಜಾಸ್ತಿ, ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅವನು. ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನ ಅವನು. ಹೌದೌದು, ನೀವೇನ್ ಬೇಕಾದ್ರೂ ಮಾಡ್ತೀರಾ, ಏನ್ ಬೇಕಾದ್ರೂ ಸುಟ್ಟ ಹಾಕ್ತೀರಾ. ಹಿಂದೆ ಅದೇನೇನ್ ಸುಟ್ಟ ಹಾಕಿದಿರೋ ಏನೋ. ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಏನ್ ಗೊತ್ತಾಗತ್ತೆ? ಏನ್ ಗೊತ್ತಾಗತ್ತೆ? ಅಯ್ಯೋಯ್ಯೋ, ನಾಗವಲ್ಲಿ ವೇಷ ಹಾಕಿದ್ ನಾನು, ಆದ್ರೆ ಪರಕಾಯ ಪ್ರವೇಶ ಮಾಡಿರೋದು ನೀವು. ಏನ್ ಮಾತಾಡ್ತಿದ್ಯ? ಪ್ಲೀಸ್, ನಂಗೇನು ಮಾಡ್ಬೇಡಿ. ಓ ಗಾಡ್, ಡ್ಯಾಮ್ ಇರಿಟೇಟಿಂಗ್. ಇನ್ನೊಂದ್ಸಲ ನೀನ್ ಹೀಗೆ ಏನಾರ ಮಾಡಿದ್ರೆ ನಾನ್ ಏನೇನ್ ಸುಡ್ತೀನಿ ಅಂತ ನೀನ್ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ.
ಇವತ್ತಿಂದ ಲೀಲಾ ಅಳಲ್ಲ, ಏನಿದ್ರು ಅಳಿಸ್ತಾಳೆ. ಇನ್ಮೇಲಿಂದ ಯೋ ಬ್ಯಾಕ್ ಟೈಮ್ ನನ್ನ ಹೆಸರೇನು, ನಾನು ಯಾರು ಅಂತ ನಿನಗೆ ಗೊತ್ತಿದೆ. ನಾನು ಮದುವೆ ಮಾಡ್ಕೋಬೇಕು ಅಂದ್ರೆ ಎಷ್ಟು ಜನ ಹುಡುಗಿರು ಬಂದು ನಿಂತ್ಕೋತಾರೆ ಅಂತ ನಿನಗೆ ಗೊತ್ತಿದೆ. ಅಂಥದ್ರಲ್ಲಿ ನಿನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಿದ್ರೆ ನಿನ್ ತಂಗಿ ಅಂತಲ್ಲ, ಆ ಜಾಗದಲ್ಲಿ ಯಾರು ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಇಷ್ಟಕ್ಕೂ ನೀನ್ ನನ್ನ ಹತ್ರ ಬಂದು ಕೇಳಿದ್ದು, ನನ್ನ ತಂಗಿ ಅಪಾಯದಲ್ಲಿದ್ದಾಳೆ, ಅವಳನ್ನ ಕಾಪಾಡಿ, ಕಾಪಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ವಾವ್, ಸೂಪರ್. ನೀವು ಅದೇನ್ ನನ್ನ ತಂಗಿ ಹಿಂದೆ ಬೀಳು ಹಾಕ್ ಮಾಡಿದ್ದು ನೀವೇ, ಕಾಪಾಡದರ ನಾಟಕ ಮಾಡಿದ್ದು ನೀವೇ. ಸ್ಟಾಪ್ ಇಟ್. ನನಗೆ ಅದರ ಅವಶ್ಯಕತೆ ಇರಲಿಲ್ಲ, ಮರೋ ನಾನು ಯಾಕೆ ಹಾಗೆ ಮಾಡ್ಲಿ? ಯಾಕಂದ್ರೆ ನಿಮಗೆ ಕೇಕ್ ಇಂದ ಹೊಡೆದು ನಿಮ್ಗೆ ಅವಮಾನ ಮಾಡಿದ ನನ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೆ, ಅವಮಾನ ಮಾಡಿದ ನನ್ನ ತಾಳಿ ಕಟ್ಟಿ ಈ ಮನೆ ಕರ್ಕೊಂಬಂದು ಲೈಫ್ ಟೈಮ್ ಟಾರ್ಚರ್ ಕೊಟ್ಟ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ. ನಿಮ್ ಹಠ ಗೆಲ್ಲೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ಅಲ್ಲ. ಹುಚ್ಚು ತಂಗೆಲ್ಲ ಮಾತಾಡ್ಬೇಡ. ನಿನ್ ಮೇಲೆ ರಿವೆಂಜ್ ತಗೊಳ್ಳೇಬೇಕು ಅನ್ನೋದಾದ್ರೆ ನಾನ್ ಯಾವತ್ತೂ ನಿನ್ನ ಊರಿಂದ ಓಡಿಸ್ತಿದ್ದೆ. ನಿನ್ನಂತ ಚೈಲ್ಡ್ ಜೊತೆ ಚಾಲೆಂಜಿಂಗ್ ನಿಲ್ಲೋ ಅಂತ ಚಿಕ್ಕ ಮನುಷ್ಯ ನಾನಲ್ಲ, ನಿನ್ನ ಯಾವತ್ತೂ ನನ್ನ ಲೆಕ್ಕದಿಂದ ತೆಗೆದಾಕಿದ್ದೆ. ಖಂಡಿತ ಇಲ್ಲ, ನೀವ್ ಲೆಕ್ಕದಿಂದ ತೆಗ್ದಾಕಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ಸಣ್ಣ ತಪ್ಪನ್ನ ಹುಡ್ಕೊಂಡು ಶಿಕ್ಷೆ ಕೊಡೋದು ನೀವು, ಗೊತ್ತು ನಿಮ್ ಬಗ್ಗೆ ಎಲ್ಲ ಗೊತ್ತು. ಏನ್ ಗೊತ್ತು, ಏನ್ ಗೊತ್ತು ನಿನ್ ನನ್ ಬಗ್ಗೆ? ನನ್ನ ಸೊಸೆಯಂದಿರು ನನ್ನ ಹುಡುಗಿನ ಹುಡುಕ್ಬೇಕಾರೆ ಮಾರು ವೇಷದಲ್ಲಿ ಬಂದವಳು ನೀನು, ಆಡಿಷನ್ ಬಂದಿದ್ದೆ ಅಂತ ಕತೆ ಕಟ್ಟಿ ಸುಳ್ಳು ಹೇಳಿದವಳು ನೀನು. ಆಗ್ಲೂ ನಾನು ನಿನ್ಗೇನು ಮಾಡ್ದೆ ಬೈದ್ ಕಳಿಸ್ದೆ. ಯಾಕೆ ಗೊತ್ತಾ? ಆಗ್ಲೇ ನನಗೆ ನಿನ್ ಮುಖ ಕಂಡ್ರೆ ಆಗ್ತಾ ಇರ್ಲಿಲ್ಲ. ನನ್ ತಂಗಿನ ಕಾಪಾಡಿ ಅಂತ ಬಂದವಳು, ಮದುವೆ ಆಗ್ತೀನಿ ಅಂತ ಒಪ್ಕೊಂಡವಳು, ಮೆಹಂದಿ ಶಾಸ್ತ್ರ ದಿನ ಫಂಕ್ಷನ್ ಬಿಟ್ಟು ಓಡೋದವಳು, ಆಗ್ಲೂ ನಿನ್ನ ಬೈದು ನಾನು ಬೇಡ ಅಂತ ಕಳಿಸಿ ಶ್ವೇತನ ಆಯ್ಕೆ ಮಾಡ್ಕೊಂಡೆ. ಆದ್ರೆ ಮದುವೆ ದಿನ ಮೋಸ ಮಾಡಿ ಯಾಮಾರಿಸಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡವಳು, ಈ ಮನೆಗೆ ಬಂದು ಸೇರ್ಕೊಂಡವಳು, ಆಮೇಲೆ ಮಾಸ್ಕು ಮೊಬೈಲು ಅಂತ ಹೊಸ ಕತೆ ಹೇಳಿ ಮನೆ ಬಿಟ್ಟು ಹೋದವಳು, ನೀನು ಮತ್ತೆ ದುಡ್ಡಿನ ಆಸೆ ವಾಪಸ್ ಬಂದವಳು. ನೀನು ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಬ್ಲೇಮ್ ಮಾಡ್ತೀಯ ನೀನು? ನಾನ್ ಮಾಡಿದ್ ನಿಜ, ಆದ್ರೆ ಇದೆಲ್ಲ ನಾನಾಗ ನಾನೇ ಮಾಡಿಲ್ಲ. ನನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವೇ ನನ್ನ ಕೈಯಲ್ಲಿ ಮಾಡಿಸಿದ್ರಿ. ಅದಕ್ಕೆ ಆ ದೇವ್ ನನ್ನ ತಂಗಿಯಿಂದ ಬೀಳು ಹಾಕ್ ಮಾಡಿದ್ರಿ, ಅವಳನ್ನ ಕಾಪಾಡೋ ಹಾಗೆ ನಾಟಕ ಮಾಡಿದ್ರಿ, ನನ್ನನ್ನ ಋಣಕ್ ಸಿಕ್ಕಾಕ್ಸಿದ್ರಿ, ಆ ಋಣದ ಮೇಲೆ ನಿಮ್ಮನ್ ಮದ್ವೆ ಆಗುವಂತ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ, ನನ್ನ ಸೋಲ್ಸ್ಬಿಟ್ರಿ, ಮೆಹಂದಿ ದಿನ ಓಡೋದಳನ್ನ ವಾಪಸ್ ಕರ್ಕೊಂಬಂದ್ರಿ, ಮತ್ತೆ ನೋಡೋಗ್ತೀನಿ ಅಂತ ನನ್ ಬಿಡೋ ತರ ನಾಟಕ ಮಾಡಿದ್ರಿ, ಹುಡುಗಿನ ಚೇಂಜ್ ಮಾಡೋ ಡ್ರಾಮಾ ಮಾಡಿದ್ರಿ, ಸೈಲೆಂಟ್ ಆಗಿ ನನ್ ತಂಗಿನ ಕಿಡ್ನಾಪ್ ಮಾಡಿಸಿದ್ರಿ, ಮಾಸ್ಕ್ ಹಾಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ ತಂಗಿನ ಕೊಂದ್ಬಿಡ್ತೀನಿ ಅಂತ ಹೆದರ್ಸಿದ್ರಿ. ನಾನಾಗ ನಾನೇ ಮದ್ವೆ ಮಂಟದಲ್ಲಿ ಕೂರೋ ಹಾಗೆ ಮಾಡಿ ನನ್ನ ಸೋಲ್ಸಿದ್ರಿ, ಎಲ್ರು ಮುಂದೆ ನನ್ನೇ ತಪ್ಪಿತಸ್ಥೆ ಮಾಡಿದ್ರಿ. ದೇವ್ ಬಿಟ್ಟು ಬೇರೆ ಯಾರಾದ್ರೂ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ನಾ ಕ್ಷಣನೇ ಪ್ರಾಣ ಬಿಡ್ತೀನಿ. ಅದು ನನ್ ಕುತ್ತಿಗೆಗೆ ತಾಳಿ ಆಗಿರಲ್ಲ, ನೇನ್ ಕುಣಿಕೆ ಆಗಿರುತ್ತೆ. ಆ ಕಡೆ ಅವನ್ ಸಾಯ್ತೀನಿ ಅಂತಾನೆ, ಈ ಕಡೆ ಇವಳು ಸಾಯ್ತೀನಿ ಅಂತಾಳೆ, ಮಧ್ಯದಲ್ಲಿ ನಾನೆಲ್ಲ ಹೋಗಿ ಸಾಯ್ಲಿ? ಆ ದೇವ್ಗೆ ತನಗ್ ಮದ್ವೆ ಆಗಿದೆ ಅನ್ನೋ ಪರಿವೇ ಇಲ್ಲ, ನನ್ ಮಗಳಿಗೆ ಎಲ್ಲಾ ವಿಷಯ ಗೊತ್ತಿದ್ದು, ಅದವಳು ಬೇಕಾಗಿಲ್ಲ, ಅವನೇ ಬೇಕು ಅಂತಿದ್ದಾಳೆ. ಆದ್ರೆ ಈ ಸಮಾಜ, ಅವನ ಹೆಂಡತಿ, ನನ್ನ ಘನತೆ, ನನ್ನ ಮಗಳ ಜೀವನ, ಅಯ್ಯೋ ಚಿನ್ನ
ಸಾಧ್ಯನೇ ಇಲ್ಲ. ಅವನ್ ಸತ್ರೆ ಬರೀ ಕೇಸ್ ಆಗತ್ತೆ, ಆದ್ರೆ ನನ್ ಮಗಳು ಸತ್ರೆ ನಾನ್ ಬದುಕಿರೋಕಾಗತ್ತ? ಚುಕ್ಕಿ, ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮ ಎಲ್ಲೋ ಆಚೆ ಹೋಗಿದ್ದಾರೆ. ಏನಕ್ಕ ನೀನು ನನ್ನ ಬಿಟ್ಬಿಟ್ಟು ಅವ್ರನ್ನ ಕೇಳ್ತೀಯಾ? ನಿನ್ ಜೊತೆ ಟು ಇಲ್ಲಿ ನೋಡು, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಏನಾಯ್ತಕ್ಕ? ಆ ದೇವ್ ಏನಾದ್ರು ಕಾಲ್ ಮಾಡಿದ್ನ? ಅದು ನಿಂಗೆ ಮೀಟ್ ಮಾಡಕ್ಕೆ ಏನಾದ್ರು ಟ್ರೈ ಮಾಡಿದ್ನ? ಇಲ್ಲ ಅಕ್ಕ. ಅಬ್ಬಾ, ಈಗ ಜೀವ ಬಂತು ನಂಗೆ. ಏನಾಯ್ತಕ್ಕ? ನೋಡು, ಆ ದೇವು ನಾವ್ ಅನ್ಕೊಂಡಷ್ಟು ಕೆಟ್ಟವನಲ್ಲ, ಅದಕ್ಕಿಂತ ಜಾಸ್ತಿ ಕೆಟ್ಟವನು. ಅವನೇನಾದ್ರೂ ನಿನ್ ನೋಡಕ್ಕೆ ಮಾತಾಡ್ಸಕ್ ಏನಾದ್ರೂ ಬಂದ್ರೆ ನನಗ್ ಕಾಲ್ ಮಾಡು, ಅವನ್ ಕೈ ಕಾಲ್ ಮುರಿದ್ಬಿಡ್ತೀನಿ. ಅಕ್ಕ, ಸಡನ್ ಆಗಿ ಯಾಕೆ ಈ ತರ ಏನೇನೋ ಮಾತಾಡ್ತಿದ್ಯಾ? ಸಡನ್ ಆಗಿ ಏನೂ ಇಲ್ಲ ಚುಕ್ಕಿ, ದೇವ್ ನಂಗ್ ಸಿಕ್ಕಿದ್ದ. ಎಲ್ಲಿ? ನಮ್ಮನೆಯಲ್ಲಿ, ಐ ಮೀನ್ ಏಜೆ ಮನೆಯಲ್ಲಿ. ಏನು, ದೇವ್ ಅಲ್ಲಿಗೆ ಬಂದಿದ್ರಾ? ಅವನ್ ಆ ಮನೆಗೆ ಸೇರ್ದನು ಅಂದ್ಮೇಲೆ ಬರದೆ ಇನ್ನೇನ್ ಮಾಡ್ತಾನೆ? ಅಕ್ಕ, ಆ ದೇವು ನನ್ ಚಿಕ್ಕ ಸೊಸೆ ಸರಸ್ವತಿ ಅಣ್ಣ. ಹೌದಾ? ನಿಂಗ್ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ನನ್ ಮುಖ್ಯ ಅಲ್ಲ ಚುಕ್ಕಿ, ಏಜೆ ದೇವ್ ಸೇರ್ಕೊಂಡ್ ಬೀಸ್ತಿರೋ ಬಲೆಯಿಂದ ಹೇಗ್ ತಪ್ಪಿಸ್ಕೋಬೇಕು ಅನ್ನೋದ್ ಮುಖ್ಯ. ಏಜೆನ? ಅವ್ರೇನ್ ಮಾಡಿದ್ರು? ಯಾಕೆ ಏನು ಅಂತ ಕೇಳ್ಬೇಡ, ನೀನ್ ನಂಗೆ ಒಂದ್ ಮಾತು ಕೊಡ್ಬೇಕು. ಏನಕ್ಕ? ಯಾವ್ದೇ ಕಾರಣಕ್ಕೂ ನೀನ್ ಆ ದೇವ್ ಮುಖ ನೋಡ್ಬಾರ್ದು, ಫೋನ್ ಮಾಡ್ಬಾರ್ದು, ಅವನನ್ ಮೀಟ್ ಮಾಡ್ಬಾರ್ದು. ಅವನೇ ನಿನ್ ಹಿಂದೆ ಬಂದ್ರು ಅವನನ್ ತಿರುಗ್ ನೋಡ್ಬಾರ್ದು. ಮಾತ್ ಕೊಡು ಚುಕ್ಕಿ. ಕೊಂದ್ಬಿಡಿ ಅತ್ತೆ, ಕೊಂದ್ಬಿಡಿ. ಪ್ರೀತಿನೇ ಸಿಗದೆ ಇರೋ ಈ ಜನ್ಮ ಯಾಕೆ ಹೇಳಿ? ಕೊಂದ್ಬಿಡಿ. ಏಯ್, ನಾನು ಬರ್ತಿರೋ ಕೋಪಕ್ಕೆ. ಯಾಕತ್ತೆ, ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಅಳಿಯನ ಮೇಲೆ? ಏಯ್, ಯಾವನ ಅಳಿಯ? ಅಳಿಯ ಗಿಳಿಯ ಅಂದ್ರೆ ಸಿಗದಾಕ್ಬಿಡ್ತೀನಿ ನನ್ ಮಗನೇ. ನಾನೇ ಅತ್ತೆ, ಇನ್ಯಾರಾಗಕ್ ಸಾಧ್ಯ? ನಿಮ್ ಮಗಳನ್ನ ಪ್ರೀತಿಸ್ತಾ ಇದೀನಿ ಅಂತಂದ್ಮೇಲೆ ನಿಮ್ ಅಳಿಯ ನಾನೇ ಅಲ್ವಾ? ಏಯ್, ಮುಚ್ಚ ಬಾಯ್, ಮುಚ್ಚ ಬಾಯ್. ನಿನ್ಗೆ ಈ ರೀತಿ ಮಾತಾಡೋದಕ್ ನಾಚಿಕೆ ಆಗಲ್ವೇನ? ನೀನ್ ಮದ್ವೆ ಆಗಿದ್ಯಾ ಅಂತ ಗೊತ್ತಿದ್ರು ನಿನ್ನ ನಮ್ಮನೆ ಅಳಿಯ ಮಾಡ್ಕೊಳ್ಳೋದಿಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ಇಲ್ಲ ಇಲ್ಲೇ ನೋಡಿ ಅತ್ತಮ್ಮ, ನೀವು ತಪ್ಪು ತಿಳ್ಕೊಂಡಿರೋದು. ಆಕ್ಚುಲ್ ಆಗದು ಮದ್ವೆನೆ ಅಲ್ಲ, ಬಲವಂತದ ಮದ್ವೆ. ದೊಡ್ಡವರೆಲ್ಲ ಸೇರಿ ಬಲವಂತ ಮಾಡಿ ಮದ್ವೆ ಮಾಡುದು. ಇನ್ನೇನ್ ಮಾಡೋದು, ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ ನೋಡು. ಇಷ್ಟ ಇದೆಯೋ ಇಲ್ವೋ, ಅವಳು ನಿನ್ ಹೆಂಡತಿ ತಾನೆ. ಅವಳು ಆ ಸ್ಥಾನದಲ್ಲಿ ಇರೋವರೆಗೂ ನನ್ನ ಮಗಳನ್ನ ನೀನು ಮದ್ವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಬಿಡಿ, ಅವಳಗ್ ಡಿವೋರ್ಸ್ ಕೊಟ್ಟು ಸ್ಥಾನದಿಂದ ಇಳಿಸ್ತೇನೆ. ಆಗ್ಲಾದ್ರೂ ನಿಮ್ ಮಗಳನ್ನ ಕೊಟ್ಟು ನನಗ್ ಮದ್ವೆ ಮಾಡ್ತೀರಾ? ಹೇಗ್ ನಂಬೋದು ನಿನ್ನ? ನಿಮ್ ಮಗಳನ್ನ ನಂಬಿಸೋದಿಕ್ಕೆ ನನ್ನ ಜೀವನೇ ಕೊಡೋದಿಕ್ಕೆ ಹೋಗಿದ್ದೆ, ಈಗ ನಿಮ್ಮನ್ ನಂಬಿಸೋದಿಕ್ ನಾನು ಏನ್ ಮಾಡ್ಬೇಕು ಹೇಳಿಯತ್ತೆ? ಒಬ್ಬ ವ್ಯಕ್ತಿ ಜೀವನೇ ಕೊಡ್ತಿದ್ದಾನೆ ಅಂತಂದ್ರೆ ಆ ಪ್ರೀತಿ ನಿಜವಾದ ಪ್ರೀತಿ ಅಂತ ನಿಮಗ್ ಅನ್ನಿಸ್ತಾ ಇಲ್ವಾ? ಪ್ಲೀಸ್, ನಮ್ ಪ್ರೀತಿನ ಒಪ್ಕೊಳ್ಳಿಯತ್ತೆ. ಇವನೇನ್ ಇವನು ನನ್ ದಾರಿಗೆ ಬರ್ತಿಲ್ವಲ್ಲ? ಮಾತಾಡಿಯತ್ತೆ, ನಾಳೆ ದಿನ ನಿಮ್ ಮಗಳು ಸತ್ತೋದ್ರೆ ನಿಮಗೇನು ಅನ್ಸಲ್ವಾ? ನೀವೇನು ಯೋಚನೆ ಮಾಡ್ಬಿಡಿ ಅತ್ತೆ, ನಿಮ್ ಮಗಳನ್ನ ರಾಣಿ ರಾಣಿ ಅಲ್ಲ ಮಹಾರಾಣಿ ತರ ನೋಡ್ಕೊಳ್ತೇನೆ.
ಸಮಯದಲ್ಲಿ ಯಾರ್ಯಾರ ಹತ್ರ ಏನೇನ್ ನನ್ನ ಬಗ್ಗೆ ಹೇಳಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ಓ, ಆ ದೇವ್ ನನ್ನ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೆವಿ ಉರಿ ಹಿಟ್ಲರ್ಗೆ. ಲುಕ್, ದಿಸ್ ಇಸ್ ಮೈ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದು ಸಲ ನಾನಿರೋ ಜಾಗದಲ್ಲಿ ನೀನು ಬರೋದಾಗ್ಲಿ, ನನ್ನ ವ್ಯವಹಾರದ ಬಗ್ಗೆ ನೀನು ಮಾತಾಡೋದಾಗ್ಲಿ ಗೊತ್ತಾದ್ರೆ, ಐ ಸ್ವೇರ್ ಯುವರ್ ಲೈಫ್ ಇಸ್ ಗಾನ್. ಏಜ್ ಏನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದಲ್ಲ. ಬಿ ಕೇರ್ಫುಲ್. ನಿಂತ್ಕೋ. ಅಯ್ಯೋ, ಕತ್ ಕೇಳಿಸ್ಕೊಂಡಿದ್ ಗೊತ್ತಾಯ್ತಾ? ಗೊತ್ತಾಗಿದ್ರೆ ನನ್ ಕತ್ತೆ ಚಟ್ನಿ ಪುಡಿ. ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನೀನ್ ಈ ಮನೆ ಸೊಸೆ, ಅದು ನಿನ್ ತಲೆಯಲ್ಲಿರ್ಲಿ. ಸಾರಿ ಸಾರಿ, ನೀವು ಮಾತಾಡಿದ ತಕ್ಷಣ ಭಯ ಆಗೋಯ್ತು. ಅದಕ್ಕೆ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ಸೆನ್ಸ್ ಅಂದ್ರೆ ಓವರ್ ಆಕ್ಟಿಂಗ್ ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತು ತಾನೆ? ಗೊತ್ತು 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 ಗೊತ್ತು. ಸ್ಟಾಪ್ ಇಟ್. ಎರಡ್ ನಿಮಿಷ ಕೈಕಾಲು ಅಲ್ಲಾಡ್ಸ್ದೆ ಸುಮ್ನೆ ನಿಂತ್ಕೋ. ಇಲ್ಲ 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 ನೋಡು, ಈ ಮನೆ ಸೊಸೆಯಾಗಿ ನಿನಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಿನ್ ಬುದ್ಧಿಗೆ ತಕ್ಕಾಗಿ ನಡ್ಕೋಬೇಡ, ಸ್ಥಾನಕ್ಕೆ ತಕ್ಕಾಗಿ ನಡ್ಕೋ. ಗೊತ್ತಾಯ್ತಾ? ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋ ಮೆಚುರಿಟಿ ಬೆಳೆಸ್ಕೋ. ಏನ್ ಸುಮ್ನೆ ನಿಂತಿದ್ಯಾ? ನಿನಗೆ ಹೇಳ್ತಾ ಇರೋದು ನೀವೇ ಹೇಳಿದ್ರಲ್ಲ, ಅಳ್ಗಾಡ್ದೆ ನಿಂತ್ಕೋ, ತಲೆ ಆಡಿಸ್ದೆ ಹೇಗ್ ಹೂ ಅಂತ ಹೇಳೋದು? ಬಾ ಇಲ್ವಾ ನಿನ್ಗೆ? ನಂಗೆ ಆಕ್ಷನ್ ಮಾಡಿದ್ರೆ ಡೈಲಾಗ್ ಹೇಳಕ್ ಬರೋದೇ ಇಲ್ಲ. ನೂರ್ ಜನ ನೂರ್ ಹೇಳಿ, ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಥಿಂಕ್ ಮಾಡಿ ಡಿಸೈಡ್ ಮಾಡ್ಬೇಕು. ದೇವ್ ನಂಗೆಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ, ಅವನ್ ಮಾತ್ ಕೇಳ್ಬಿಡ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಆ ಸುಬ್ಲಕ್ಷ್ಮಿ ಸಂಸಾರದಲ್ಲಿ ಗುರುಮೂರ್ತಿ ಡಬ್ಬು ಶನಾಯ ಗುರುಮೂರ್ತಿ ಬ್ರೈನ್ ವಾಶ್ ಮಾಡ್ತಾಳಲ್ಲ, ಆತರ ನನ್ ಬ್ರೈನ್ ವಾಶ್ ಮಾಡಕ್ ಬಂದಿದ್ದಾನೆ. ಬಟ್ ನಾನು ನಂಬಿಡ್ತೀನ, ನನ್ ಪತ್ತೆದಾರಿ ಪ್ರತಿಭಾಕ್ಕಿಂತ ಒಂದ್ ಕೈ ಮೇಲೆ, ಇವ್ರು ಮಾತ್ರ ಸುಮ್ನೆ ಬಿಡಲ್ಲ. ಅರ್ಥ ಆಯ್ತಾ? ಆಯ್ತಾಯ್ತು, ಎಲ್ಲ ಅರ್ಥ ಆಯ್ತು, ಅರ್ಥ ಆಯ್ತು. ನೋಡು, ನಿನಗೆ ನನ್ನ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಆದರೂ ಕೊಡ್ತೀನಿ. ಯಾಕೆ ಗೊತ್ತಾ? ಸೇಫ್ಟಿ. ಗೊತ್ತು ಗೊತ್ತು, ದೇವ್ ಮಾತು ಕೇಳಿ ಎಲ್ಲಿ ತಿರುಗಿ ಬಿದ್ದ್ಬಿಡ್ತೀನೋ ಅಂತ ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದೀರಲ್ಲ. ನನ್ನ ಸೇಫ್ಟಿಗಲ್ಲ, ನಿನ್ನ ಸೇಫ್ಟಿಗೆ. ಯಾಕೆಂದರೆ ನನಗೆ ಕೋಪ ಬಂದರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸೊ ನನಗೆ ಕೋಪ ಪರಿಸ್ಬೇಡ, ನಾನೇನು ಸೇವ್ ಮಾಡ್ಕೋ. ಆ ದೇವ್ ಮಾತ್ ಕೇಳಿ ಎಲ್ಲಿ ಇವ್ರ ವಿರುದ್ಧ ತಿರುಗಿ ಬಿದ್ಬಿಡ್ತೀನಿ ಅನ್ನೋ ಭಯಕ್ಕೆ ನನ್ಗೆ ಬುದ್ಧಿ ಹೇಳಕ್ ಬರ್ತಿದ್ದಾರೆ? ಇವರು ಕೇಳಿ ಅಲ್ಲ, ಕೇಳಿ ನಂಬರ್ ಒನ್. ಈ ಕೇಳಿ ಕೈಗೆ ಬೇಡಿ ಹಾಕ್ಸದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡ್ತೀನಿ ನೋಡಿ. ಹಲೋ, ಅದೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಮೊದಲು ಆ ಏಜಿಗೆ ಶಿಕ್ಷೆ ಕೊಡ್ಸಿ. ಕೊಡ್ಸೋಣ ಕೊಡ್ಸೋಣ, ಅದಕ್ಕೆ ತಾನೆ ನಿಮ್ಮನ್ನ ಅಲ್ಲಿ ಕಳ್ಸಿರೋದು. ಇನ್ನು ಎಷ್ಟ್ ದಿನ ಬೇಕ್ರಿ ನಿಮ್ಗೆ? ಮೊದ್ಲು ಆ ಮನೆಗೆ ಹೋಗಿ ಸೆಟ್ಲ್ ಆಗಿ ಅಂತ ಹೇಳಿದ್ರಿ, ಇಲ್ಲಿ ಬಂದಿದ್ದು ಆಯ್ತು, ಸೆಟ್ಲ್ ಆಗಿದ್ದು ಆಯ್ತು, ಇನ್ನೂ ಯಾಕ್ರಿ ಡಿಲೆ? ಅದ್ ಯಾವ ಸೀಮೆ ಸಿಸಿಬಿ ಆಫೀಸರ್ ರೀ ನೀವು? ಇವಾಗ ಏನಾಯ್ತು, ಯಾಕಷ್ಟು ಕೋಪ? ಅವರು ಮನುಷ್ಯನೇ ಅಲ್ಲ, ರಾಕ್ಷಸ ಅಂತವ್ರನ್ನ ನಾವು ಮಟ್ಟ ಹಾಕ್ಲೇಬೇಕು. ಅವರು ನನ್ನ ಜೀವನದಲ್ಲಿ ಆಟ ಆಡ್ತಿದ್ರು ನಾನು ಸುಮ್ಮನೆ ಇರ್ತಿದ್ದೆ, ಆದ್ರೆ ಅವರು ನನ್ನ ತಂಗಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಅದ್ ಯಾವ ಡಾಕ್ಯುಮೆಂಟ್ ಬೇಕು ಹೇಳಿ ನಿಮ್ಗೆ? ನಾನು ಹುಡುಕ್ತೀನಿ. ಮೂರ್ ಆರ್ ಆಗ್ಲಿ ಆರ್ ಮೂರ್ ಆಗ್ಲಿ, ಅವರು ಕಂಬಿ ಎಣಿಸೋದನ್ನ ನೋಡ್ಲೇಬೇಕು. ಕತ್ತೆ ಮುಗಿಸ್ಬೇಕು.